ನಿಮಗೆ ಶಕ್ತಿ ಇಲ್ಲದೆ ಇರ್ಬೋದು, ಆದರೆ ಬುದ್ಧಿ ಇದೆ. ಇಂಥ ಎಷ್ಟೇ ಸವಾಲು ಬಂದರು ನಾನು ನೋಡ್ಕೋತೀನಮ್ಮ. ಇದೆಲ್ಲ ಆಗಿದ್ದು ಆ ಕ್ಲರ್ಕಿಂದ. ಏ ಮನು, ಈ ಕ್ಲರ್ಕ್ ಅಂದ್ರೆ ಯಾರು? ಅವನು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾನೆ. ಮನೆ ಬಿಟ್ಟು ಹೋಗೋದು ಅಂತಾಗಿದೆ, ಆದರೆ ಎಲ್ಲಿ ಅಂತ ಹೋಗೋದು? ನನ್ನ ಫೋನ್ ಎಲ್ಲೋಯ್ತು ಅಂತ ಕಾಣಿಸ್ತಾ ಇಲ್ಲ. ಸ್ವಲ್ಪ ಹುಡುಕೋದಕ್ಕೆ ಸಹಾಯ ಮಾಡ್ಬಾ. ನಾವು ಈ ಮನೆಯಲ್ಲಿದ್ದರೆ ನಿನಗೆ ತೊಂದರೆ ಆಗತ್ತೆ ಅಲ್ವಾ? ನಾಳೆ ಬೆಳಿಗ್ಗೆನೆ ನಾನು ನನ್ನ ಮಕ್ಕಳು ಈ ಮನೆಯಿಂದ ಹೊರಟೋಗ್ತೀವಿ. ನಾ ಈ ಪತ್ರಕ್ಕೆ ಸೈನ್ ಆಗಬೇಕಿತ್ತು. ಹೋಗೋಕ್ಕಿಂತ ಮುಂಚೆ ಇದಕ್ಕೊಂದು ಸೈನ್ ಹಾಕ್ಬಿಟ್ಟು ಹೋಗಿ. ನಿಮ್ಮ ಪವರ್ ಆಫ್ ಅಥರ್ನಿ ಅಣ್ಣನ ಹೆಸರು ಬದಲಾಯಿಸೋಕ್ಕೆ ಅರ್ಜಿ ಹಾಕಿದ್ದೀನಿ ಅಣ್ಣ. ಅದು ಬದಲಾಗೋಕ್ಕೆ 10 ದಿನ ಆಗತ್ತಣ್ಣ. ಏಜಿ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಸಿಕ್ತೀನೋ? ಹ್ಞೂ ಕಣೋ, ಸಿಕ್ತೀನಿ. ಏಯ್, ನಿನಗೆ ಅವತ್ತೇ ಹೇಳಿದೆ ತಾನೆ ಆ ವಿಷಯದ ಬಗ್ಗೆ ಎಲ್ಲೂ ಮತ್ತೆ ಉಸಿರೆತ್ಬೇಡ ಅಂತ. ಅದಕ್ಕ ಹೊಲ್ದಿರೋ ವಿಷಯ ನಿನ್ನ ನನ್ನ ನಡುವೆ ಮಾತ್ರ ಅಂತ. ಬುದ್ಧಿ, ನಾನು ಈ ವಿಷಯ ಯಾರು ಕೂಡ ಹೇಳಿಲ್ಲ ಬುದ್ಧಿ. ನಾನು ಚಿಕ್ಕಪ್ಪನ ಹುಡುಕ್ತಾ ಇದ್ರಂತೆ. ಏನೋ ಅವ್ರ ಹತ್ರ ಮಾತಾಡ್ಬೇಕಿತ್ತಂತೆ. ಹೋಗಿ ಹೇಳು ಚಿಕ್ಕಪ್ಪಂಗೆ. ನಾನು ಹೇಳಲ್ಲ ರಾಮಣ್ಣ, ನನ್ನ ಕೇಳಿದ್ರೆ ಬಂದು ಹೇಳು. ಹೇಳಿದ್ರೆ ನಿಂಗೆ ಮಿಠಾಯಿ ಕೊಡ್ತೀನಿ ಅಂದಿದ್ರು ಚಿಕ್ಕಪ್ಪ. ಆದ್ರೆ ನನಗ್ ಮಿಠಾಯಿ ಬೇಡ, ನಿನಗ್ ಮಿಠಾಯಿ ಬೇಕಿದ್ರೆ ನೀನೇ ಕೇಳು. ನನಗ್ ಬೇಡಪ್ಪ. ಏನು ಇಲ್ಲೇ ಇದೀನಿ ತಾನೆ, ಅದಕ್ಕೆ ಯಾಕೆ ಹಂಗೆ ಬಡ್ಕೊತಾ ಇದೀಯಾ? ವಿಷಯ ಏನು ಅಂತೇಳು. ಅಪ್ಪ, ಟೈಲರ್ ರಾಮಣ್ಣ ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿ ಕಳಿಸಿದ್ದಾನೆ. ಟೈಲರ್ ರಾಮಣ್ಣ, ಇದೊಳ್ಳೆ ಪೀಕ್ಲಾಟ್ ಆಯ್ತಲ್ಲಪ್ಪ. ಸರಿ, ನೀನು ಹೋಗು. ಅಪ್ಪ, ಮಿಠಾಯಿ. ಏಯ್, ಯಾವಾಗ ನೋಡಿದ್ರು ಮಿಠಾಯಿ ಮಿಠಾಯಿ ಅಂತೆ. ಏಯ್, ನಿನಗೆ ಅವತ್ತೇ ಹೇಳಿದೆ ತಾನೆ ಆ ವಿಷಯದ ಬಗ್ಗೆ ಎಲ್ಲೂ ಮತ್ತೆ ಉಸಿರೆತ್ಬೇಡ ಅಂತ. ಅದಕ್ಕ ಹೊಲ್ದಿರೋ ವಿಷಯ ನಿನ್ನ ನನ್ನ ನಡುವೆ ಮಾತ್ರ ಅಂತ. ಬುದ್ಧಿ, ನಾನು ಈ ವಿಷಯ ಯಾರು ಕೂಡ ಹೇಳಿಲ್ಲ ಬುದ್ಧಿ. ನಾನು ಇಷ್ಟಕ್ಕೆ ಅಜ್ಜಿ ವಿಡಿಯೋ ತೆಗ್ದಿರ್ಬೇಕಲ್ಲ. ಮನೆಗೆ ಹೋಗ್ಬಿಟ್ಟು ತಕ್ಷಣ ಫೋನ್ ಮಾಡ್ತೀನಿ ಅಂದಿದ್ದ, ಇನ್ನೂ ಫೋನ್ ಮಾಡೇ ಇಲ್ಲ. ಮನು, ತಗೋಪ್ಪ ಹಾಲು ಕುಡಿ. ನಂಗೆ ಬೇಡ ಅಮ್ಮ. ಮನು ಊಟನೂ ಮಾಡಲಿಲ್ಲ, ಹಾಲು ಕುಡಿಯಲ್ಲ ಅಂದರೆ ಹೇಗೆ? ನಂಗೆ ಹಸಿವಿಲ್ಲ ಅಮ್ಮ. ಮನು, ನಿಮ್ಮ ತಂದೆ ಯಾವಾಗಲೂ ಹೇಳೋರು ಪ್ರಪಂಚಕ್ಕೆ ಮೋಸ ಮಾಡಬಹುದು, ಆದರೆ ಹೊಟ್ಟೆಗೆ ಮೋಸ ಮಾಡಬಾರ್ದು ಅಂತ. ತಗೋ, ಮೊದಲು ಹಾಲು ಕುಡಿ, ಆಮೇಲೆ ಮಿಕ್ಕಿದ ವಿಷಯ. ಹ್ಞೂ, ತಗೋ. ಅಮ್ಮ, ಈ ಸಲ ನಮ್ಮ ಪ್ಲಾನ್ ಗೆದ್ದೇ ಗೆಲ್ಲುತ್ತಮ್ಮ. ಇನ್ಮೇಲೆ ನಿಮಗೆ ಯಾರು ಏನು ಅನ್ನಲ್ಲ. ಕೆಲಸ ಆಗಲಿಲ್ಲ, ಕೊಡಲ್ಲ ಅಂತ ಹೇಳಿಬಿಟ್ರು.
ನಾನು ಹೊಸಲು ದಾಟಿ ಮನೆಯಿಂದ ಆಚೆ ಹೋಗಿ ತಪ್ಪೇ ಗೊತ್ತಾದ್ರೆ ಸುಮ್ಮನೆ ಕಷ್ಟ. ನಡಿ, ಮೊದಲು ಮನೆ ಒಳಗಡೆ ಹೋಗೋಣ. ಏ ಬಾನಿ, ಎಲ್ಲೇ ಹೋಗಿದ್ದೆ? ಅಬ್ಬೆ, ಅದು ಮನು ಹೊಟ್ಟೆ ನೋವು ಅಂತ ಹೇಳ್ತಾ ಇದ್ದ, ಔಷಧಿ ತರೋಣ ಅಂತ ಹೋಗಿದ್ದೆ. ನಾನು ಹೇಳಿದ್ದೀನಿ ತಾನೇ, ನನ್ನ ಅಪ್ಪಣೆ ಇಲ್ಲದೆ ಈ ಮನೆ ಹೊಸಲು ನೀನು ದಾಟೋ ಹಾಗಿಲ್ಲ ಅಂತ. ಔಷಧಿ ಖಾಲಿಯಾಗಿದ್ರೆ ಮನೇಲೆ ಕಷಾಯ ಮಾಡಿಕೊಡ್ಬೇಕಾಗಿತ್ತು. ನನ್ನ ಮಾತು ಮೀರಿ ಹೊರಗಡೆ ಹೋಗೋದಕ್ಕೆ ಎಷ್ಟೇ ಧೈರ್ಯ ನಿನಗೆ? ಅದು ಅಲ್ಲದೆ ನಿನ್ನ ಮುಖ ನೋಡಿದ್ರೆ ಔಷಧಿ ತರಕ್ಕೆ ಹೋದವಳ ಥರ ಕಾಣಿಸ್ತಾ ಇಲ್ವಲ್ಲ? ಅಬ್ಬೇ, ಅದು ಅಕ್ಕ ಅಕ್ಕ ಅಕ್ಕ, ಪ್ರತಾಪಣ್ಣ ಫೋನ್ ಮಾಡಿದ್ರು, ಅಕ್ಕ ಹುಷಾರಾಗಿ ತಲುಪಿದ್ರ ಅಂತ ಕೇಳ್ತಾ ಇದ್ರು. ನನ್ನ ಹತ್ರನೇ ಸುಳ್ಳಿರ್ತೀನಿ. ಮನು, ನನಗೆ ಫ್ರೆಂಡ್ ಅಂತ ಇರೋನು ನೀನು ಒಬ್ಬನೇ. ನೀನು ಹೊರಟೋದ್ರೆ? ಅದೇ, ನನಗೂ ಅಷ್ಟೇ. ನಿನ್ ಬಿಟ್ರೆ ಬೇರೆ ಯಾರಿದ್ದಾರೆ ಹೇಳು? ನೀನ್ ನಿಜ ಹೇಳಿದ್ರೆ ಸಾಕು, ನೀನ್ ಹೇಳೋ ನಿಜ ಇಂದ ಒಂದ್ ಮನೆ ಉಳಿಯುತ್ತೆ. ಈ ಮನೆ ಋಣ ಇದ್ದಿದ್ದು ಇಷ್ಟೇ ಅನ್ಸುತ್ತೆ. ಅಮ್ಮ, ಮನು ಇನ್ನು ಬಂದಿಲ್ಲ. ನೀವು ನಮ್ ಮನೆಗ್ ಬಂದ್ರೆ ಎಲ್ಲ ಸರಿ ಹೋಗುತ್ತೆ. ಯಾರ್ ನೀನು? ಸಿಂಹ ವಂಶದ ವಾರಸ್ತಾರ ಮನು. ಇವ್ರಪ್ಪನಂಗ ಹುರುಪ್ನಂಗ ಇದ್ರೆ ಮುಗದ ಹೋತ್ ನೋಡ. ನಮ್ಮ ಕರ್ನಾಟಕದ ಜನಸಂಖ್ಯೆ 3 ವರ್ಷದೊಳಗೆ 3 ಪಟ್ಟು ಜಾಸ್ತಿ ಆಗೋದ್ರಾಗ ಅನುಮಾನನೇ ಇಲ್ಲ. ನೀನ್ ವಿಧವ ಆಗಿ ಸೊಸೆ ಗುಡಿ ತುಂಬತಿ, ಅದ್ ಹೆಂಗವ? ಉಡಿ ತುಂಬಕ್ ಆಗುದಿಲ್ಲವ? ನೈವೇದ್ಯಕ್ಕೆ ಬೆಣ್ಣೆ ಮಾಡಿದ್ವಿ, ಎಲ್ಲ ಎಂಜಲ್ ಆಗೋಯ್ತು. ಅದ್ರ ಬದಲು ಬೇರೆ ಏನಾದ್ರೂ ವ್ಯವಸ್ಥೆ ಮಾಡಬಾರ್ದಾಗಿತ್ತ? ನಿನ್ನೆ ರಾತ್ರಿ ಲಕ್ಕಿಗೆ ಪೆಟ್ಟಾಯ್ತಲ್ವಾ, ನನ್ ಗಮನ ಪೂರ್ತಿ ಆ ಕಡೆ ಇತ್ತು. ನಿನ್ ಭಾವನ್ಗೆ ನರಸಿಂಹನ್ ಗೊತ್ತಾದ್ರೆ ನನ್ನೇ ಬಯ್ಯೋದು. ಯಾಕೆ ಹೇಳು? ಈ ಮನೆ ಯಜಮಾನಿ ನಾನು, ಯಾರು ಏನೇ ತಪ್ಪು ಮಾಡಿದ್ರು ನಾನೇ ತಲೆ ಕೊಡ್ಬೇಕು. ಹಾಗಾಗೋದಕ್ಕೆ ನಾನು ಬಿಡೋದಿಲ್ಲ ಅಮ್ಮ. ಜೆ ಕೆ ಕ್ಯಾರವನ್ ಅಲ್ಲಿ ಇದ್ದಿದ್ದ ಮಸ್ಕಿಟೋ ರೆಪ್ಲೆಂಟ್ ಇದು ಒಂದೇ ಬ್ರ್ಯಾಂಡ್ ತರ ಇದೆ. ಹೌದು, ಒಪ್ಪಿಸ್ದೆ. ಯಾಕಂದ್ರೆ ನಿಮಗೆ ವಯಸ್ಸಾಯ್ತು, ಇನ್ನು ಮುಂದೆ ಆದ್ರೂ ನೀವು ಆರಾಮಾಗಿರ್ಲಿ ಅಂತ. ಜೆ ಕೆ, ಕವನ ಸಾವಿನ ಸಲುವಾಗಿ ಕೆಲವು ಪ್ರಶ್ನೆಗಳು ಕೇಳಬೇಕಾಗಿತ್ತು. ಎಷ್ಟೋ ಜನಕ್ಕೆ ಇಂಟರ್ವ್ಯೂ ಕೊಟ್ಟೀನಿ, ಇಂಟ್ರೋಗೇಷನ್ ಇದೆ ಫಸ್ಟ್ ಟೈಮ್. ನಮ್ಮ ಅನುಮಾನ ಇರೋದು ಕೊಲೆಗಾರನ ನಿಜವಾದ ಟಾರ್ಗೆಟ್
ಕವನ ಅಲ್ಲ ಅಂತ. ಮತ್ತೆ ನೀನು? ನಾನಾ? ಎಲ್ಲರೂ ಸಹಾಯ ಮಾಡಿದ್ರು, ಆದ್ರೆ ನೀನು ಅವ್ರಿಗೆ ಮೀರಿದ ಸಹಾಯನ ಮಾಡುದಿಲ್ಲಮ್ಮ. ನಮ್ಮ ಯಜಮಾನ್ರ ಪ್ರಾಣ ಉಳ್ಸೋಕ್ಕೋಸ್ಕರ ನಿನ್ನ ಚಿನ್ನದ ಬಳೆಗಳನ್ನ ಅಡ ಇಟ್ಬಿಟ್ಟಿಯಲ್ಲಮ್ಮ. ಅಯ್ಯೋ ಆಂಟಿ, ಅದು ನೀವ್ಯಾಕೆ ಇದೆಲ್ಲ ಮಾಡ್ತೀರಾ? ಬುಡಿ ಅದನ್ನ, ಬುಡಿ ಹೇಳ್ತೀನಿ. ಹಾಯಾಗಿ ಕುಳಿತೀರಿ ನೀವು, ರಾಣಿಯಾಗೆ ಮಾರಾಣಿಯಾಗೆ ಆಯಾಸ ಪಡೆದಿರಿ ನೀವು ಕೋಗು ತೈಗೆ. ಎಲ್ಲ ಕೆಲಸ ಮಾಡಿ ಮುಗಿಸುವೆ, ನೀನೇ ಆಗ ಮೆಚ್ಚಿಕೊಳ್ಳವೆ. ಪಬಬಾಂ ಪಬಬಾಂ ಪಬಬಾಂ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ ಮಹಾರಾಣಿಯ ಹಾಗೆ. ಯಾವತ್ತಿದ್ರು ನಾಗಮಣಿ ನನ್ ಸತ್ತು. ಎಷ್ಟು ಧೈರ್ಯ ಇದ್ರೆ ನನ್ ಮುಂದೆನೆ ನಿಂತು ಈ ತರ ಮಾತಾಡ್ತೀಯ? ಹಾಗಾದ್ರೆ ಆ ಶಿವಲಿಂಗ ಸಾಮಾನ್ಯವಾದ್ದಲ್ಲ. ದಮಯಂತಿ ಅದನ್ನ ಮನೆಯಿಂದ ಹೊರಗಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾಳೆ ಅಂದ್ರೆ ಆ ಶಿವಲಿಂಗದಲ್ಲಿ ಏನೋ ರಹಸ್ಯ ಇರಬೇಕು. ಅದನ್ನ ನಾನು ಪತ್ತೆ ಮಾಡಲೇಬೇಕು, ರಹಸ್ಯನ ಭೇದಿಸಲೇಬೇಕು.